ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಇದೀಗ ಒಂದು ಪ್ರಮುಖವಾಗಿರತಕ್ಕಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ ಒಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಿ ಸಿ ನಾಗೇಶ್ ಅವರು ಈ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಏನಂತಂದರೆ ಬಹುದಿನಗಳ ಒಂದು ನಿರೀಕ್ಷೆ ಏನು ಶಿಕ್ಷಕರ ಒಂದು ನಿರೀಕ್ಷೆಯಾಗಿತ್ತು ಶಿಕ್ಷಕ ಆಕಾಂಕ್ಷಿಗಳ ಒಂದು ನಿರೀಕ್ಷೆಯಾಗಿತ್ತು ಅದು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಯಾವಾಗ ಅನ್ನೋಂಥದ್ದು ಸೊ ಈ ಕುರಿತಾಗಿ ಬಿ ಸಿ ನಾಗೇಶ್ ಅವರು ತಮ್ಮ ಅಧಿಕೃತವಾಗಿರ್ತಕ್ಕಂಥ ಟ್ವಿಟರ್ ಖಾತೆಯಲ್ಲಿ ಒಂದು ಪ್ರಕಟಣೆಯನ್ನು ಹೊಡೆಸಿರತಕ್ಕಂಥದ್ದು ಶೀಘ್ರದಲ್ಲೇ ಎರಡು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ ಸ್ನೇಹಿತರೆ ನೋಡಬಹುದು ಇಂತಹ ಶಿಕ್ಷಕರು ಎರಡು ಸಾವಿರದ ಎರಡು ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಹಳ ದಿನಗಳಿಂದ ಕಾತಾ ಇರ್ತಕ್ಕಂಥವ್ರು ಇವರು ಏನು ಪಿ ಟೀಚರ್ ದೈಹಿಕ ಶಿಕ್ಷಣ ಶಿಕ್ಷಕರು ಬಿ ಪಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ದರು ಅವರು ಹುದ್ದೆಗಳು ಎರಡು ನೂರು ಹುದ್ದೆಗಳು ಇಲ್ಲಿರ್ತಕ್ಕಂಥದ್ದು ಮತ್ತು ವಿಶೇಷ ಶಿಕ್ಷಕರು ಅಂತಕ್ಕಂತಹ ನೂರು ಹುದ್ದೆಗಳಿರ್ತಕ್ಕಂಥದ್ದು ಒಟ್ಟು ಎರಡು ಸಾವಿರದ ಐದುನೂರು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಆಗ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಯಾರು ಪ್ರೌಢಶಾಲೆಯ ಶಿಕ್ಷಕರಾಗಿ ಆಯ್ಕೆ ಆಗಬೇಕು ಅಂತ ಅಂದ್ಕೊಂಡಿದ್ರಿ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿದ್ದೀರಿ ಸೊ ಬಿ ಅಲರ್ಟ್ ಆಗಿರೋ ಸ್ನೇಹಿತರೆ ಈಗ ಈಗ ಬಿ ಸಿ ನಾಗೇಶ್ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಒಂದು ತಿಂಗಳಲ್ಲಿ ನಿಮಗೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಅಧಿಸೂಚನೆ ಹೊರಬರುತ್ತೆ ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನನ್ನು ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಸೀರಿಯಸ್ ಆಗಿದ್ದರೆ ಮಾತ್ರ ತಾವು ಪ್ರೌಢಶಾಲಾ ಶಿಕ್ಷಕರಾಗಿ ಆಯ್ಕೆ ಆಗ್ಬೋದು ಸ್ನೇಹಿತರೆ ಗೊತ್ತಿರಲಿ ಸ್ನೇಹಿತರೆ ತಾವು ಮನಸ್ಸು ಮಾಡಿದ್ರೆ ಐ ಎ ಎಸ್ ಮತ್ತು ಕೆ ಎಸ್ ಪಾಸ್ ಆಗ್ಬೋದು ಬಟ್ ಪ್ರೌಢಶಾಲಾ ಶಿಕ್ಷಕರಾಗಿ ನೇಮಕಾತಿ ಹೊಂದತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ ಎಲ್ಲ ರೀತಿಯ ಒಂದು ಸ್ಕಿಲ್ಗಳನ್ನು ಹೊಂದಿರತಕ್ಕಂಥವ್ರು ಮಾತ್ರ ಪ್ರೌಢಶಾಲಾ ಶಿಕ್ಷಕರಾಗಲಿಕ್ಕೆ ಸಹ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಈಗಿನಿಂದಲೇ ಪ್ರಾರಂಭ ಆಗಲಿ ನಿಮಗೆಲ್ಲರಿಗೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತೇನೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿ ಒಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ